ರಿಮೇಕ್ ಸಿನಿಮಾ ಮಾಡೇ ಮಾಡ್ತಾರೆ. ಅದೇ ತರ ನೀವು ಕೂಡ ರಿಮೇಕ್ ಸಿನಿಮಾ ಮಾಡ್ತಾ ಇದ್ರ ಒಪ್ಕೊಳ್ಳೋಣ, ಆದ್ರೆ ನೀವು ಡಬ್ಬಿಂಗ್ ಯಾಕೆ ಮಾತಾಡ್ತಾ ಇಲ್ಲ? ಇವತ್ತು ನಿಮ್ಗೆ ಇಂಡಸ್ಟ್ರಿಯಲ್ಲಿ ತುಂಬಾ ಗೌರವ ಇದೆ. ನೀವೊಬ್ಬರು ನಿಂತ್ಕೊಂಡು ಡಬ್ಬಿಂಗ್ ಬೇಕು, ನಾ ಡಬ್ಬಿಂಗ್ ಸಪೋರ್ಟ್ ಮಾಡ್ತೀನಿ ಅಂತ ಒಂದು ಮಾತು ಹೇಳಿದ್ರೆ, ಇವತ್ತು ಈ ಬೆಂಕಿ ಹಸ್ತಿನಿ ಅಂತ ಹೋರಾಡ್ತಾ ಇದ್ದಾನಲ್ಲ ಗೊಗ್ಗೇಶ, ಅವನು ನಿಮ್ಮ ವಿರುದ್ಧ ಮಾತಾಡಲ್ಲ, ಸಾರಾ ಗೋವಿಂದ್ ಸರ್ ಮಾತಾಡಲ್ಲ, ವಾಟಾಳ್ ನಾಗರಾಜ್ ಅವರು ಇರ್ಬೋದು, ಯಾವುದೇ ಕನ್ನಡ ಸಂಘಟನೆಗಳು ನಿಮ್ಮ ವಿರುದ್ಧ ಒಬ್ರು ಮಾತಾಡಲ್ಲ, ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ಸಪೋರ್ಟ್ ಮಾಡುತ್ತೆ, ಇಡೀ ಕನ್ನಡ ಚಿತ್ರೋದ್ಯಮ ನಿಮಗೆ ಸಪೋರ್ಟ್ ಮಾಡುತ್ತೆ. ಆದ್ರೆ ನೀವ್ ಯಾಕೆ ಸ್ಟ್ಯಾಂಡ್ ಆಗಿ ನಿಂತ್ಕೋತಾ ಇಲ್ಲ ಈ ವಿಷಯದಲ್ಲಿ? ಯಾಕೆ ನಿಂತ್ಕೊಳ್ತಾ ಇಲ್ಲ? ನಮ್ಗೆ ಉತ್ತರ ಬೇಕು ಸರ್, ನೀವು ನಿಮ್ಮಂಥವ್ರು ನಮಗೆ ಮಾರ್ಗದರ್ಶನ ಆಗಬೇಕು, ಆದ್ರೆ ನೀವೇ ಈ ಕೆಲಸ ಮಾಡಬೇಡಿ. ಅದರ ಅರ್ಥ ನಿಮ್ಗೆ ಕನ್ನಡ ಬೆಳೆಸಬೇಕು, ಕನ್ನಡ ಬೆಳಿಬೇಕು ಅನ್ನೋ ನಿಮ್ಮ ಮನಸ್ಥಿತಿ ಇದ್ದಿದ್ರೆ ನೀವು ಡಬ್ಬಿಂಗ್ ಸಪೋರ್ಟ್ ಮಾಡೇ ಮಾಡ್ತಿದ್ರಿ. ಸರ್ ಒಂದು ಹೇಳ್ತೀನಿ, ಇವತ್ತು ನಾನೇನಾದ್ರು ತೆಲುಗು ಒಂದು 60-70% ಮಾತಾಡ್ತೀನಿ ಅಂದ್ರೆ ಅದಕ್ಕೆ ಕಾರಣನೇ ತೆಲುಗು ಸಿನಿಮಾಗಳು ಮತ್ತೆ ತಮಿಳು ಸಿನಿಮಾಗಳನ್ನ ನೋಡಿ, ತಮಿಳು ಸ್ವಲ್ಪ ಗೊತ್ತಾಗುತ್ತೆ, ತೆಲುಗು ಸಿನಿಮಾಗಳನ್ನ ಜಾಸ್ತಿ ನೋಡಿ, ಇವತ್ತು ನಾನು ತೆಲುಗು ಮಾತಾಡ್ತಿದ್ದೀನಿ. ಯಾಕೆ ಡಬ್ಬಿಂಗ್ ಇಲ್ಲ? ಡಬ್ಬಿಂಗ್ ಇದ್ದಿದ್ರೆ ಏನಾಗ್ತಿತ್ತು, ನಮ್ಮ ತೆಲುಗು ಭಾಷೆ ಇನ್ನೂ ಇದೆ ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ, ತಮಿಳು ಇದೆ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ, ನಮ್ಮ ಭಾಷೆಯಲ್ಲಿ ನಾವು ನೋಡ್ಕೋತಾ ಇದ್ವಿ, ನಿಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ಒಂದು ಕೆಲಸ ಮಾಡಿ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಶಿವಣ್ಣ ಅವರೇ, ಉಪೇಂದ್ರ ಅವರೇ, ಅಥವಾ ನಮ್ಮ ಕನ್ನಡ ಇಂಡಸ್ಟ್ರಿ ಅವರೇ, ದಯವಿಟ್ಟು ಇವಾಗೇನು ರೋಬೋ ಸಿನಿಮಾ ರಿಲೀಸ್ ಆಗ್ತಾ ಇದೆಯಲ್ಲ, ಇರೋದು ಕರ್ನಾಟಕದಲ್ಲಿ ಇಂದು 800 ಥಿಯೇಟರ್ ಇದೆ, 800 ಥಿಯೇಟರಲ್ಲೂ ರಿಲೀಸ್ ಮಾಡಿ. ನೀವು ಹೇಳಿದ್ದೀರಾ ಏನಂದ್ರೆ ಕರ್ನಾಟಕದವ್ರು ಕಾಯ್ತಾ ಇದಾರೆ ಅಂತ. ಖಂಡಿತ ನಾವು ಕಾಯ್ತಾನೆ ಇದೀವಿ. ನಿಮ್ಮ ಸಿನಿಮಾಗಳು ಬೇಡ ಸ್ವಾಮಿ ಶಿವಣ್ಣವ್ರೆ, ನಿಮ್ಮ ಸಿನಿಮಾಗಳನ್ನ ದೇವರಣ್ಣನ ನೋಡಲ್ಲ, ಯಾಕಂದ್ರೆ ನಮಗೆ ಡಬ್ಬಿಂಗು ಬೇಡ ಅಂತ ಯಾರು ಹೇಳ್ತಾರೋ ಅವ್ರ ಸಿನಿಮಾಗಳು ನಮಗೆ ಬೇಡ. ನಾವು ಇನ್ಮೇಲೆ ತೆಲುಗು ಸಿನಿಮಾ ತೆಲುಗುದಲ್ಲೇ ನೋಡ್ತೀವಿ, ಮಲಯಾಳಂ ಸಿನಿಮಾ ಮಲಯಾಳಂ ನೋಡ್ತೀವಿ, ತಮಿಳ ಸಿನಿಮಾ ತಮಿಳಲ್ಲೇ ನೋಡ್ತೀವಿ, ಹಿಂದಿ ಸಿನಿಮಾ ಹಿಂದಿಯಲ್ಲೇ ನೋಡ್ತೀವಿ. ಯಾಕಂದ್ರೆ ಬೇರೆ ಭಾಷೆಯವರಿಗೆಲ್ಲ ಅವ್ರವ್ರ ಭಾಷೆ ನೋಡೋ ಯೋಗ ಇದೆ, ನಮಗಿಲ್ಲ, ಬೇಡ, ನಮ್ಗೆ ಅವಶ್ಯಕತೆನೇ ಇಲ್ಲ. ನಿಮ್ಮ ಸಿನಿಮಾ ನಾವು ನೋಡಲ್ಲ, ನಾವು ಬಹಿಷ್ಕರಿಸ್ತಾ ಇದೀವಿ. ಉಪೇಂದ್ರ ಅವರು, ನಿಮ್ಮ ಸಿನಿಮಾ ಅಂತೂ ಅಲ್ಲಿ ತಮಿಳು ಎಂಜಿಲ್ಗಳನ್ನ ತೆಲುಗು ಎಂಜಿಲ್ಗಳನ್ನ ತಗೊಬಂದು ನೀವಿಲ್ಲಿ ಹಾಕ್ತಾ ಇದ್ದೀರಾ, ರಿಮೇಕ್ ಮಾಡ್ತಾ ಇದ್ರೆ ಆ ಸಿನಿಮಾ ಯಾವನ್ರಿ ನೋಡ್ತಾನೆ ನಿಮ್ಮ ಸಿನಿಮಾನ? ಅವಶ್ಯಕತೆ ಇಲ್ಲ ನಮಗೆ. ನಾವು ಒರಿಜಿನಲ್ ಸಿನಿಮಾನೇ ತಮಿಳಲ್ಲ ತೆಲುಗುನ ಥಿಯೇಟ್ರಿಗೆ ಹೋಗಿ ನೋಡಿ ಅವರನ್ನು ಬೆಳೆಸ್ತೀವಿ ರೀ, ನಿಮ್ಮನ್ನು ಬೆಳೆಸೋ ಅವಶ್ಯಕತೆ ನನಗಂತೂ ದೇವರಣ್ಣ ಇಲ್ಲ, ನಮ್ಗೆ ಯಾರಿಗೂ ಇಲ್ಲ. ನಿಜವಾದ ಕನ್ನಡಿಗರು ಅಂತ ಯಾರಾದ್ರೆ ಯಾರು ಕೂಡ ಇವ್ರ ಸಿನಿಮಾಗಳನ್ನ ನೋಡಬೇಡಿ. ನಾನು ಹೇಳ್ತಾ ಇರೋದು ಇವರೇ ಹೇಳಿದಾರಲ್ಲ, ಪರ ಭಾಷೆ ಕಲಿಯೋಕ್ಕೂ ತುಂಬಾ ಉಪಯೋಗ ಅಂತ ಯಾರೊಬ್ರು ಹೀರೋ ಮಾತಾಡ್ತಾ ಇದ್ರು, ಸರಿ ಬಿಡಿ ಭಾಷೆ ಕಲಿಯೋಣ, ಅದರಿಂದ ಅವ್ರ ಸಿನಿಮಾಗಳಿಗೆ ಒಂದು ಇನ್ಕಮ್ ಜಾಸ್ತಿ ಆಗುತ್ತೆ, ಆಗ್ಲಿ, ನಿಮ್ಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ, ನಿಮ್ಗೆ ಕನ್ನಡ ಬೆಳಿಬೇಕಾಗಿಲ್ಲ. ಒಂದು ತಿಳ್ಕೊಳ್ಳಿ, ಇವತ್ತು ಕನ್ನಡ ಸಿನಿಮಾ, ಇವತ್ತು ಸಿನಿಮಾ ಕೂಡ ಅಷ್ಟೇ ಇಂಪಾರ್ಟೆಂಟ್ ಒಂದು ಭಾಷೆ ಬೆಳೆಯೋದಕ್ಕೋಸ್ಕರ. ಎಷ್ಟು ಜನಕ್ಕೆ ಕೆಲಸ ಸಿಗಲ್ಲ ಅಂತ ನೀವು ಇಲ್ದಿದ್ರೆ ಮಾತಾಡ್ತೀರಲ್ಲ, ಡಬ್ಬಿಂಗ್ ಬಂದ ಸಿನಿಮಾ ಅಂತ ನೀವು ಎಷ್ಟು ಜನ ಕನ್ನಡಿಗರಿಗೆ ಕೆಲಸ ಕೊಟ್ಟಿದ್ದೀರಾ ನೀವು ಸಿನಿಮಾಗಳಲ್ಲಿ? ಪರಭಾಷೆಯವರೇ ಟೆಕ್ನಿಷಿಯನ್ಸ್ ಆಗಬೇಕು, ಹೀರೋಯಿನ್ನು ವಿಲ್ಲನ್ನು ಎಲ್ಲರೂ ಹೀರೋ ಬರಬೇಕು ನಿಮಗೆ ಪರಭಾಷೆಯಿಂದ. ಕನ್ನಡಿಗರಿಗೆ ಎಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದೀರಾ ನೀವು? ಮಾತಾಡ್ತೀರಾ ನೀವೆಲ್ಲ ಕೂತ್ಕೊಂಡು ಇಲ್ಲಿ, ಕೆಲಸ ಇರಲ್ಲ ಹಾಗೆ. ಹಾಗಿದ್ರೆ ತಮಿಳು ಇಂಡಸ್ಟ್ರಿ ತೆಲುಗು ಇಂಡಸ್ಟ್ರಿ ಬೀದಿಗೆ ಬರಬೇಕಿತ್ತು, ಯಾಕೆ ಬಂದಿಲ್ಲ? ನೋಡಿ ಮೊದಲೇ ಎಸ್ ಟಿ ಡಿ ಬೂತ್ ಇಟ್ಕೊಂಡು ಜೀವನ ಮಾಡ್ತಾ ಇದ್ರು, ಮೊಬೈಲ್ ಬಂತು ಅಂತ ಅವ್ರೇನಾದ್ರು ಬೀದಿಗೆ ಬಿದ್ದಿದ್ದಾರೇನ್ರೀ? ಇವತ್ತು ಬೀದಿ ಇಲ್ಲರಿ, ತರಕಾರಿ ಇಟ್ಕೊಂಡು ಮಾರ್ತಾ ಇರೋರು ಇವಾಗೆಲ್ಲ ಮಾರ್ಕೆಟ್ ಅಂತ ಬಂದು ಸೂಪರ್ ಮಾರ್ಕೆಟ್ ಆನ್ಲೈನ್ ಪರ್ಚೇಸ್ ಮಾಡ್ತಾ ಇದ್ರು, ಹಾಗಂತೇಳಿ ಇವರೆಲ್ಲ ಬೀದಿಗೆ ಬಿದ್ದಿದ್ದಾರಾ? ಇಲ್ಲ ತಾನೇ ಜೀವನ ಮಾಡ್ತಾ ಇಲ್ವಾ? ನಮ್ಗೆ ತಾಕತ್ತಿಲ್ವಾ ಕನ್ನಡಿಗರಿಗೆ ಜೀವನ ಮಾಡೋಕೆ? ನಾನು ಹೇಳ್ತಾ ಇರೋದು ಅದೇ, ಕೃಷ್ಣ 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 ಕನ್ನಡಿಗ ಕೃಷ್ಣ ಅವ್ರು ಹೇಳ್ತಾ ಇದ್ರೆ ಡಬ್ಬಿಂಗ್ ಬೆಂಬಲ ಕೊಟ್ರೆ ರಿಮೇಕ್ ಮಾಡಕ್ ಆಗಲ್ಲ ಅಣ್ಣ, ಒಳ್ಳೆ 100%. ಉಪೇಂದ್ರ ಅಂತ ಅದ್ಭುತ ನಿರ್ದೇಶಕ ಆಗಿದ್ರು, ಅಂತ ನಿರ್ದೇಶಕನಿಗೆ ಇವಾಗ ರಿಮೇಕ್ ಸಿನಿಮಾ ಮಾಡಕ್ ಆಗಲ್ಲ. ನಮ್ ಕನ್ನಡ ನಟರು ನಿಜ ಹೇಳ್ತೀನಿ, ತಮಿಳ್ನಾಡಲ್ಲಿ ಉಗಿತಾರೆ ರಿಮೇಕ್ ಇಂಡಸ್ಟ್ರಿ ಅಂತ, ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ತಮಿಳಲ್ಲಿ ಶುಭಾಶಯ ಕೊಡ್ತೀರಾ ಅವರಿಗೆಲ್ಲ? ತಮಿಳಲ್ಲೇ ನೀವು ಒಂದು ಮಾತಾಡ್ಬೋದಿತ್ತಲ್ಲ ಶಿವರಾಜ್ಕುಮಾರ್ ಅವರೇ, ಶಿವಣ್ಣ ಅವರೇ, ಹೇಳ್ಬೋದಿತ್ತು ಸರ್, ನಿಮ್ ರವಿ ಕನ್ನಡಿಗರು ಕಾಯ್ತಾ ಇದೀವಿ, ನಿಮ್ ಸಿನಿಮಾನ ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿಬಿಡಿ ಸರ್, ನಾವೆಲ್ಲಾನು ಸಪೋರ್ಟ್ ಮಾಡ್ತೀವಿ ಅಂತ. ಒಂದ್ ಹೇಳ್ತಾ ಇದ್ದೀನಿ ನಾನು, ಓಪನ್ ಚಾಲೆಂಜ್ ಮಾಡ್ತೀನಿ, ತಾಕತ್ತಿದ್ರೆ ನಮ್ ಇಂಡಸ್ಟ್ರಿ ಅವರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಇನ್ಕ್ಲೂಡ್ ಶಿವಣ್ಣ ಇರ್ಬೋದು, ನಮ್ಮ ಅಪ್ಪು ಸರ್ ಇರ್ಬೋದು, ಯಶ್ ಇರ್ಬೋದು, ಸುದೀಪ್ ಅಣ್ಣ ಇರ್ಬೋದು, ಆಮೇಲೆ ಉಪೇಂದ್ರ ಅವರು ಇರ್ಬೋದು, ಗೊಗ್ಗೇಶ ಇರ್ಬೋದು, ಎಲ್ಲರೂ ಅಷ್ಟೇ. 300-400 ಚಿತ್ರಮಂದಿರಗಳಲ್ಲಿ ಒಂದು ಪರಭಾಷಾ ಸಿನಿಮಾ ರಿಲೀಸ್ ಆಗತ್ತಲ್ಲ, ಅದನ್ನ ತಡೀರಿ, ಅದನ್ನ ತಡೆದು ಬರೀ ಒಂದು 30-50 ಚಿತ್ರಮಂದಿರಗಳನ್ನ ಪರಭಾಷಾ ಸಿನಿಮಾಗಳಿಗೆ ಅಂತಾನೆ ಸಪರೇಟ್ ಆಗಿ ಮೀಸಲಿಡಿ. ಆ 50 ಚಿತ್ರಮಂದಿರಗಳಲ್ಲಿ ಎಲ್ಲಾ ಪರಭಾಷಾ ಸಿನಿಮಾಗಳು ರಿಲೀಸ್ ಆಗ್ಬೇಕು, ಅದನ್ನ ಬಿಟ್ಟು ಕ್ರಾಸ್ ಆಗಬಾರ್ದು. ಅದನ್ನ ಮಾಡಕ್ ತಾಕತ್ತಿದ್ಯಾ ನಿಮ್ಗೆ? ಅವತ್ ನಾ ನಿಮ್ ಕಾಲಿಗೆ ಬೀಳ್ತೀನಿ, ನಾನು ಕೂಡ ಡಬ್ಬಿಂಗ್ ಬೇಡ ಅಂತೀನಿ. ಅದನ್ನ ಮಾಡಕ್ ಆಗಲ್ಲ ನಿಮಗೆ. 200-300 ಚಿತ್ರಮಂದಿರ, 500 ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗುತ್ತೆ ಪರಭಾಷಾ ಸಿನಿಮಾ. ಬಾಯಿ ಮುಚ್ಕೊಂಡಿರ್ತೀರಾ, ಕೆಲವರು ಬುರ್ಕಾ ಹಾಕೊಂಡು ಹೋಗ್ಕೊಂಡು ಸಿನಿಮಾ ನೋಡ್ಕೊಂಡ್ ಬರ್ತಾರೆ, ಎಲ್ಲ ಗೊತ್ತಿದೆ ನಮಗೆ. ಆನ್ಲೈನ್ ಅಲ್ಲಿ ಫಸ್ಟ್ ಡೇನೆ ಬುಕ್ ಮಾಡ್ತೇನೆ. ಜಗ್ಗೇಶ್ ಅವರು, ಜಗ್ಗೇಶ್ ಅವರೇ, ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ, ಈ ವಿಡಿಯೋ ನಿಮ್ಗೇನಾದ್ರು ಮುಟ್ಟಿದ್ರೆ ಉತ್ತರ ಕೊಡ್ರಿ ನೀವು. ಕನ್ನಡ ಕನ್ನಡ ಅಂದ್ರೆ ರಾಜ್ಕುಮಾರ್ ಹೆಸರು ಮಾತ್ರ ದಯವಿಟ್ಟು ತರಬೇಡಿ ಹೇಳ್ತಾ ಇದ್ದೀನಿ. ಇವತ್ತೇ ನಾನು ನಿಮ್ಗೆ ವಾರ್ನಿಂಗ್ ಮಾಡ್ತಾ ಇದ್ದೀನಿ ಜಗ್ಗೇಶ್ ಅವರೇ, ಅಥವಾ ಸಾರಾ ಗೋವಿಂದ್ ಅವರೇ, ಯಾವುದೇ ಕನ್ನಡ ನಟ ಆದ್ರೂ ರಾಜ್ಕುಮಾರ್ ಹೆಸರನ್ನು ಮಧ್ಯ ತರ್ತಾ ಇದ್ದಾರೆ. ರಾಜ್ಕುಮಾರ್ ಅವರು ಡಬ್ಬಿಂಗ್ ಬೇಡ ಅಂದಿದ್ರು, ಡಬ್ಬಿಂಗ್ ಬೇಡ ಅಂದಿದ್ರು ಅವರೇ, ಅವ್ರು ಯಾಕೆ ಬೇಡ ಅಂದಿದ್ರು? ಅವಾಗ ಹೆಂಗಿತ್ತು ಸಿನಿಮಾ ಇಂಡಸ್ಟ್ರಿ?
ಅವಾಗ ಪರಭಾಷಾ ಸಿನಿಮಾಗಳು ಇಷ್ಟು ಚಿತ್ರಮಂದಿರ ರಿಲೀಸ್ ಆಗ್ತಾ ಇರಲಿಲ್ಲ, ಬರೀ ಬೆಂಗಳೂರು ಅಂದ್ಬಿಟ್ರೆ ನಮ್ಗೆ ಏನು ಗೊತ್ತಿರಲಿಲ್ಲ ಪರಭಾಷಾ ಸಿನಿಮಾ ಅಂದ್ರೆ ಏನು ಅಂತಾನೆ. ಆ ತರ ನೋಡ್ಕೊಂಡಿದ್ರು, ನಿಮ್ ಅವ್ರ ಹೆಸರು ಉಪಯೋಗಿಸ್ತೀರಲ್ಲ. ಇವಾಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅವ್ರ ತರನೇ ನೀವು ಪರಭಾಷಾ ಸಿನಿಮಾಗಳನ್ನ ತಡೀರಿ ನೋಡೋಣ. ಇವತ್ತು ರಾಜ್ಕುಮಾರ್ ಇಷ್ಟು ಚಿತ್ರಮಂದಿರಗಳು ಬಿಡುಗಡೆ ಹಾಕ್ಬಿಡ್ತಾ ಇದ್ರ, ಇನ್ ಕೇಸ್ ಪರಭಾಷಾ ಚಿತ್ರಮಂದಿರದವರು ಹೋರಾಟ ಮಾಡಿ ಕೋರ್ಟ್ ಮೂಲಕ ಕರ್ನಾಟಕ ತುಂಬೆಲ್ಲ ರಿಲೀಸ್ ಮಾಡಕ್ ಹೊರಟಿದ್ರೆ, ರಾಜ್ಕುಮಾರ್ ಅವ್ರು ಇದ್ರೆ ಈ ಸಿಚುವೇಶನ್ ಅಲ್ಲಿ ಡಬ್ಬಿಂಗ್ ಅಲ್ಲಿ ಬರಲಪ್ಪ, ನಮ್ ಕನ್ನಡಿಗರೆಲ್ಲ ಡಬ್ಬಿಂಗ್ ಅಲ್ಲಿ ನೋಡ್ಕೋತಿದ್ರೆ, ನಮ್ ಕನ್ನಡಿಗರಿಗೆ ಕನ್ನಡ ಇಂಪಾರ್ಟೆಂಟ್ ಅದೇ ಮುಖ್ಯ ಅಂತ ಹೇಳ್ತಾ ಇದ್ರು. ಅದೂ ಇಲ್ಲ ನಿಮ್ ಕೈಲಿ, ಆ ಮಾಡೋ ತಾಕತ್ತೂ ಇಲ್ಲ, ಡಬ್ಬಿಂಗ್ ಬರೋಕ್ಕೂ ಬಿಡ್ತಾ ಇಲ್ಲ, ಅದನ್ನ ತಡೆಯೋ ತಾಕತ್ತೂ ಇಲ್ಲ ನಿಮ್ಗೆ. ಸ್ಪಷ್ಟ ಕನ್ನಡ ಗೊತ್ತಿಲ್ಲ ನಿಮ್ಗೆ, ಕನ್ನಡ ಮಾತಾಡುವಾಗ ನಿಮ್ಗೆ ಬಹಳ ಬಹಳ ಇಂಗ್ಲಿಷ್ ಬರುತ್ತೆ. ಎಲ್ಲ ಕನ್ನಡಿಗರಿಗೂ ನಾನು ಹೇಳ್ತಾ ಇದ್ದೀನಿ, ತುಂಬಾ ಜನ ಹೀರೋ ನಟರುಗಳಿಗೆ. ಆದ್ರೆ ತಮಿಳು ಮಾತಾಡುವಾಗ ನಿರರ್ಗಳವಾಗಿ ತಮಿಳು ಬರುತ್ತೆ ನಿಮ್ ಬಾಯಲ್ಲಿ. ಯಾರೋ ಒಬ್ರು ಕಾಮೆಂಟ್ ಮಾಡಿದ್ರು, ಗೊತ್ತು ಬಿಡ್ರಿ ಅವ್ರ ಸಿನಿಮಾ ಶೂಟಿಂಗ್ ಟೈಮ್ ಬಿಡುವಿನ ಟೈಮ್ ಅಲ್ಲಿ ಮಾತಾಡೋದೆ ತಮಿಳು ಅಂತ. ಇದೆಲ್ಲ ಬೇಕಿತ್ತ ಸರ್? ಇದು ಇದು ನಿಮ್ ಕನ್ನಡ ಪ್ರೇಮ ಗೊತ್ತಾಗತ್ತೆ, ಆಗಿರೋದೆಲ್ಲ ಒಳ್ಳೇದಕ್ಕೆ ಸರ್. ಇದು ಬರ್ಲಿ ಡಬ್ಬಿಂಗ್ ಬರ್ಲಿ, ಇಲ್ಲ ನೀವು ತಡೀರಿ ನೋಡೋಣ, ನೀವು ಒರಿಜಿನಲ್ ಸಿನಿಮಾ ಇಷ್ಟು ಸಿನಿಮಾ ಥಿಯೇಟರ್ ಅಲ್ಲಿ ರಿಲೀಸ್ ಆಗೋದು ತಡೀರಿ ನೋಡೋಣ. ಶಿವಣ್ಣವ್ರೆ, ನಾ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಪರಭಾಷಾ ಸಿನಿಮಾಗಳನ್ನ ಎಲ್ಲಾ ಕಡೆ ರಿಲೀಸ್ ಮಾಡಿ. ನಿಮ್ಮ ನೀವು ಸುಮ್ಮನೆ ಸಿನಿಮಾ ಮಾಡೋದೇ ಬೇಡ ಉಪೇಂದ್ರ ಅವರೆ, ನೀವು ದಯವಿಟ್ಟು ಸಿನಿಮಾನು ಮಾಡಬೇಡಿ, ನಾ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನೀವು ಆರಾಮಾಗಿ ಮನೇಲಿ ಇದ್ಬಿಡಿ, ಇಲ್ಲಾಂದ್ರೆ ಅವ್ರ ಸಿನಿಮಾ ಜೊತೆನೆ ಸೇರ್ಕೊಂಡು ಅವ್ರ ಭಾಷೆ ಸಿನಿಮಾಗಳನ್ನೇ ಅಲ್ಲೇ ಮಾಡಿಬಿಡಿ. ನಿಮಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಿಮ್ಗೆ ಹೆಸರು ಸಿಗ್ಬೋದು. ನಾವೆಲ್ಲರೂ ಕೂಡ ಪರಭಾಷಾ ಸಿನಿಮಾಗಳನ್ನ ನೋಡ್ತೀವಿ. ರೋಬೋ ಸಿನಿಮಾನ ಆದಷ್ಟು ಎಲ್ಲ ಮೂಲೆ ಮೂಲೆಯಲ್ಲಿರೋ ಚಿತ್ರಮಂದಿರಗಳಲ್ಲೂ ತಮಿಳು ಮತ್ತು ತೆಲುಗುದಲ್ಲೇ ರಿಲೀಸ್ ಮಾಡಿ, ನಾವು ನೋಡ್ತೀವಿ. ನಾವು ಫ್ಯಾಮಿಲಿ ಸಮೇತ ಹೋಗಿ ನೋಡ್ತೀವಿ, ಭಾಷೆ ಕಲಿಯೋಕೆ ತುಂಬ ಅನುಕೂಲ ಆಗುತ್ತೆ. ನಾನು ಇವತ್ತೇನಾದ್ರು ಇಷ್ಟು ಸ್ವಲ್ಪ ತೆಲುಗು ಕಲ್ತಿದ್ದೀನಿ ಅಂದರೆ ಅದೆಲ್ಲ ನಿಮ್ಮಿಂದಾನೆ. ಇದಕ್ಕೋಸ್ಕರ ನಾನು ನಿಮ್ಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಆಮೇಲೆ ಎಷ್ಟು ನಮ್ಮ ಹಣೆ ಬರ ನೋಡಿ, ತಮಿಳಲ್ಲಿ ಬರೋ ರೋಬೋ ತೆಲುಗುದಲ್ಲಿ ಬರುತ್ತೆ, ಅವೆರಡನ್ನೂ ತಗೊಂಡು ಕನ್ನಡದಲ್ಲಿ ತುಂಬ್ತೀರಾ ನೀವು? ನಿಮ್ಮ ಸಿನಿಮಾಗಳು ತೆಲುಗು ಹಿಂದಿಯಲ್ಲಿ ಡಬ್ ಆಗಬೇಕು, ಅವ್ರ ಸಿನಿಮಾಗಳು ಮಾತ್ರ ಇಲ್ಲಿ ಬರಬಾರ್ದು. ಯಾಕೆ? ಅವ್ರ ಕಲ್ಚರ್ ಹಾಳಾಗಲ್ವಾ? ನಮ್ಮ ಸಿನಿಮಾ ಹೋಗಿ ಅಲ್ಲಿ ಡಬ್ ಆದ ತಕ್ಷಣ ಮಾತು ಒಂದೇ ಆಗಿರಬೇಕು ಎಲ್ಲರಿಗೂ, ನಾನು ಹೇಳ್ತಾ ಇರೋದು. ಇವಾಗ ಅದೇ ಯಾವುದೋ ಒಂದು ಸಿನಿಮಾ ನೀವು ಕವಚ ಮಾಡ್ತಾ ಇದ್ರಲ್ಲ ಶಿವಣ್ಣ, ಅದು ಮಲಯಾಳಂ ಸಿನಿಮಾ ರಿಮೇಕ್, ಅದನ್ನ ಇವಾಗ ಹಿಂದಿ ತೆಲುಗುದಲ್ಲಿ ಮಾಡಿದ್ದಾರೆ, ಡಬ್ಬಿಂಗ್ ಮಾಡಿದ್ದಾರೆ, ಆ ಡಬ್ಬಿಂಗ್ ಮಾಡಿ ಆ ಸಿನಿಮಾನ ಕರ್ನಾಟಕದಲ್ಲಿ ರಿಲೀಸ್ ಮಾಡೋದು ಹೆಂಗಿದೆ ನೋಡಿ. ಇವತ್ತೇ ಹೊಸೂರು ರೋಡಲ್ಲಿ ನರಸಿಂಹ ಅಂತ ಒಂದು ಚಿತ್ರಮಂದಿರದಲ್ಲಿ ಕನ್ನಡ ಸಿನಿಮಾನ ಇಲ್ಲ. ನಾನು ಕಾಸರಗೋಡು ಸಿನಿಮಾನ ನೋಡಬೇಕು ಅಂದ್ರೆ ನಮ್ಮ ಅಕ್ಕಪಕ್ಕದಲ್ಲೇ ಥಿಯೇಟರ್ ಅಲ್ಲಿ ಕನ್ನಡ ಇಲ್ಲ, ಮೆಜೆಸ್ಟಿಕ್ ಹೋಗ್ಬೇಕು, ಇಲ್ಲಿಂದ 7-8 ಕಿಲೋಮೀಟರ್ ಬಸ್ಸಿ ಹೋಗ್ಬೇಕು, ಈ ಕರ್ಮ ಬೇಕೇನ್ರಿ ನಮ್ಗೆ? ಅದ್ರ ಬದಲು ಕನ್ನಡ ಸಿನಿಮಾನೇ ಬೇಡ ನಮ್ಗೆ? ನಾನು ಹೇಳ್ತಾ ಇದ್ದೆ ನಿಮ್ ಸಿನಿಮಾಗಳೇ ಬೇಡ, ನಿಮ್ ಸಿನಿಮಾಗಳನ್ನ ನಾನಂತೂ ನೋಡಲ್ಲ. ನಾನು ಹೇಳ್ತಾ ಇದ್ದೆ ನಾನೆಲ್ಲರಿಗೂ ಕೇಳೋದಷ್ಟೇ, ನಿಜವಾದ ಕನ್ನಡಿಗರು ನೀವಾಗಿದ್ರೆ ದಯವಿಟ್ಟು ನೀವು ಇವ್ರ ಯಾರ ಸಿನಿಮಾಗಳನ್ನು ನೋಡಬೇಡಿ, ಪರಭಾಷಾ ಸಿನಿಮಾಗಳನ್ನೇ ನೋಡೋಣ ನಾವು. ನನಗೆ ಅವಶ್ಯಕತೆ ಇಲ್ಲ, ನನಗೆ ತೆಲುಗು ಸಿನಿಮಾ ತಮಿಳು ಸಿನಿಮಾ ಒರಿಜಿನಲ್ ಅಲ್ಲೇ ನೋಡೋಣ. ನಮ್ಮ ಸಂಸ್ಕೃತಿನೂ ಹಾಳಾಗಲ್ಲ ಅಂತ ನಿಮ್ ಬಾಯಲ್ಲಿ ಬರ್ತಾ ಇದೆಯಲ್ಲ, ಸಂಸ್ಕೃತಿ ಹಾಳಾಗುತ್ತೋ ಬಿಡತ್ತೋ, ನಮ್ಗಂತೂ ಭಾಷೆ ಕಲಿಯೋಕೆ ಒಂದು ಒಳ್ಳೆ ಅವಕಾಶ ಆಗುತ್ತೆ. ದಯವಿಟ್ಟು ನೀವು ಯಾವತ್ತು ಡಬ್ಬಿಂಗಿಗೆ ಓಪನ್ ಆಗಿ ಹೇಳಿಕೆ ಕೊಡ್ತೀರಾ ಶಿವಣ್ಣವರೇ, ಉಪೇಂದ್ರ ಅವರೇ, ಅಥವಾ ಇನ್ನೇ ಸುದೀಪ್ ಅಣ್ಣವ್ರೆ, ನೀವೆಲ್ಲರೂ ಸೇರ್ಕೊಂಡು ಯಾವತ್ತು ನೀವು ಡಬ್ಬಿಂಗ್ ಪರವಾಗಿ ಹೇಳಿಕೆ ಕೊಡ್ತೀರೋ ಅವತ್ತು ನಿಮ್ಮ ಸಿನಿಮಾಗಳನ್ನು ನೋಡ್ತೀನಿ. ಚಾಲೆಂಜ್ ಮಾಡ್ತಾ ಇದ್ದೀನಿ ಇವತ್ತಿಂದೀಚೆಗೆ, ನಾನು ಯಾವುದೇ ಸಿನಿಮಾಗಳನ್ನು ನಿಮ್ಮ ಸಿನಿಮಾಗಳನ್ನು ಮಾತ್ರ ಥಿಯೇಟ್ರಿಗೆ ಹೋಗಿ ದೇವರಣೆ ನೋಡಲ್ಲ. ಯೂಟ್ಯೂಬ್ ಅಲ್ಲಿ ಬಂದ್ರೆ ಅದು ಇಷ್ಟ ಇದ್ರೆ ನೋಡ್ತೀನಿ, ಇಲ್ಲ ಅಂದ್ರೆ ದೇವರಣೆ ನೋಡಲ್ಲ. ಟಿವಿಯಲ್ಲಿ ಹಾಕ್ತಾರೆ, ಯಾಕೆಂದ್ರೆ ನಮ್ಗೆ ತೆಲುಗು ಅವರೇ ಹೇಳ್ತಾ ಇದ್ರೆ ತೆಲುಗು ಇಂಡಸ್ಟ್ರಿ ಭಾರಿ ದೊಡ್ಡದು, ತೆಲುಗು ಸಿನಿಮಾಗಳು ಅದಕ್ಕಾಗಿ ಕಲೆಕ್ಷನ್ ಆಗುತ್ತೆ ಥಿಯೇಟರ್ ಹೇಳ್ತಾ ಇದಾರಲ್ಲ. ನಿಮ್ಮಂತ ಈ ತರ ಲೂಸ್ ಬಿಟ್ಟಿರೋದ್ರಿಂದನೇ ಅವರೆಲ್ಲ ಹೇಳ್ಕೊಂತಾ ಇರೋದು. ಇವತ್ತು ನೀವು ಡಬ್ಬಿಂಗ್ ಅಲ್ಲಿ ಬಿಟ್ಟಿದ್ರೆ, ಇವಾಗ ಒಂದು ಪವನ್ ಕಲ್ಯಾಣ್ ಸಿನಿಮಾ ಯಾರ್ದೋ ಸಿನಿಮಾ ಇವತ್ತು ಕನ್ನಡದಲ್ಲಿ ಬಂದಿದ್ರೆ, ಇಲ್ಲಿರೋ ತಿರುಬೋಕಿ ತೆಲುಗುದವ್ರು ಇದ್ರಲ್ಲ, ಕನ್ನಡ ಕಲಿದೇ ಇರೋ ತಿರುಬೋಕಿಗಳು, ಕನ್ನಡ ಮಾತಾಡೋ ಪರಭಾಷೆಯವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಇಲ್ಲಿ ಕನ್ನಡ ಭಾಷೆ ಕಲಿದೇ ಇರೋ ತಿರುಬೋಕಿ ಪರಭಾಷಿಗರಿದಾರಲ್ಲ, ಅವ್ರು ಇರೋ ಸಿನಿಮಾಗಳನ್ನು ಕನ್ನಡದಲ್ಲೇ ನೋಡ್ತಾ ಇದ್ರು, ಕಲಿತಿದ್ರು ಕನ್ನಡನ. ನಾನಿರೋ ಹಿರಿಯ ಕೊನ್ಸಿಲ್ಲ, ಬರ್ರಿ ಬೊಮ್ಮನಹಳ್ಳಿಗೆ, ನೆಟ್ಟಿಗೊಂದು ಕನ್ನಡ ಬರಲ್ಲ, ಹೋಗಿ ತರಕಾರಿ ತಗೊಳಕ್ ಹೋದ್ರೆ ಇವ್ರ ಹತ್ರ ಕನ್ನಡ ಮಾತಾಡ್ಬೇಕು, ತೆಲುಗು ಮಾತಾಡ್ಬೇಕು, ತಮಿಳು ಮಾತಾಡ್ಬೇಕು. ನಿಮಗೆ ಮಾತೃಭಾಷೆನೆ ತಮಿಳು ತರ ಆಗ್ಬಿಟ್ಟಿದೆ ಬಿಡಿ, ಯಾಕಂದ್ರೆ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಚೆನ್ನೈಯಲ್ಲೇ. ನೀವು ರಾಜ್ಕುಮಾರು ಅಂತ ಮೇಧಾವಿ ರಾಜ್ಕುಮಾರು, ಅವರಿಗೂ ತಮಿಳು ಬರುತ್ತೆ ಗೊತ್ತು ನನಗೆ. ಯಾವತ್ತಾದ್ರೂ ಒಂದು ದಿನ ತಮಿಳಲ್ಲಿ ಮಾತಾಡಿದ್ದಾರೆ ಸ್ವಾಮಿ ಅವರು, ಕನ್ನಡಿಗರು ಅಂದ್ರೆ ಜೀವ, ಕನ್ನಡಕ್ಕೋಸ್ಕರ ಅವ್ರು ಪ್ರಾಣ ಕೊಡಕ್ಕೂ ರೆಡಿ ಇದ್ದಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಅವ್ರ ಹೆಸರನ್ನ ಬಳಸ್ಕೋಬೇಡಿ, ಆ ಯೋಗ್ಯತೆ ನಿಮಗೆ ಯಾರಿಗೂ ಇಲ್ಲ, ನಮ್ ಕನ್ನಡ ಇಂಡಸ್ಟ್ರಿ ಅವ್ರಿಗೆ ಯಾರಿಗೂ ಇಲ್ಲ ರಾಜ್ಕುಮಾರ್ ಹೆಸರನ್ನು ತಗೊಳ್ಳೋದಕ್ಕೆ. ಡಬ್ಬಿಂಗ್ ವಿಷಯ ಬಂದ್ರೆ ರಾಜ್ಕುಮಾರ್ ಹೆಸರು ತರಬೇಡಿ, ಇನ್ಮೇಲೆ ನಾಚಿಕೆ ಆಗ್ಬೇಕು ಅವ್ರ ಹೆಸರು ತಗೋ ಬಂದ್ರೆ. ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಇದನ್ನ, ಇವತ್ತು ಅವ್ರಿದ್ರೆ ಈ ಪರಿಸ್ಥಿತಿ ನಮಗ್ ಬರ್ತಾ ಇತ್ತ? ಡಬ್ಬಿಂಗ್ ಅಲ್ಲೇ ಬರಕ್ ಬಿಡ್ತಾ ಇದ್ರು ಬಿಡ್ರಿ, ನಮ್ಮಪ್ಪನ ದುಡ್ಡು ನಮ್ ಖರ್ಚು ಮಾಡ್ಕೊಂಡು ನಾವು ಕೆಲಸ ಮಾಡಿ ನೋಡೋ ದುಡ್ಡು,
ನೀವೇನ್ ದುಡ್ಡು ಕೊಡ್ತೀರೇನ್ರಿ ಸಿನಿಮಾ ನೋಡ್ಲಿಕ್ಕೆ? ನಮ್ ಸಿನಿಮಾ ನಾವು ನೋಡ್ಕೋತೀವಿ, ದುಡ್ಡು ಕೊಟ್ಟು ನಾವು ಡಬ್ಬಿಂಗ್ ಬಂದ್ರೆ ನಮಗ್ ಬೇಕು, ನಮಗೇನ್ ಚಾಯ್ಸ್ ಇದೆ, ನಮ್ಗೇನ್ ಆಯ್ಕೆ ಅನ್ನೋದು ನಮ್ ಸ್ವತಂತ್ರ ಅದು. ನೀವ್ಯಾರ್ರಿ ಬೇಡ ಅಂತ ಹೇಳಕ್ಕೆ ಗಗ್ಗೇಶ್ ಅವ್ರೆ? ನೀವ್ ಯಾರು ಬೇಡ ಅನ್ನಕ್ಕೆ ಬೆಂಕಿ ಹಚ್ತೀನಿ ಅಂತೀಯಲ್ಲ ನೀನು? ನಿಮ್ಗೆ ರೆಸ್ಪೆಕ್ಟ್ ಇತ್ತು ಪಕ್ಕ ಕನ್ನಡಿಗ ಅಣ್ಣವ್ರ ಅಭಿಮಾನಿ ಅಂತ, ಅಣ್ಣವ್ರ ಅಭಿಮಾನಿ ಅಂತ ಹೇಳಿಸ್ಕೊಳಕ್ಕೆ ನೀವು ಯೋಗ್ಯರಲ್ಲ. ನಾನು ಹೇಳ್ತಾ ಇದ್ದೀನಿ ನಿಮಗೆ ಅವಶ್ಯಕತೆ ಇಲ್ಲ. ಶಿವಣ್ಣವ್ರೆ, ತಮಿಳಲ್ಲಿ ಇಷ್ಟಿಷ್ಟುದ್ದ ಭಾಷಣ ಮಾಡಿದ್ದು ಸಾಕು. ಉಪೇಂದ್ರ ಅವರು ನೀವು ತೆಲುಗುದಲ್ಲಿ ಪುರಾಣ ಮಾಡ್ಕೊಂಡು ನಮ್ಮ ಮರ್ಯಾದೆ ಮೂರು ಕಾಸಿಗೆ ಹರಾಜ್ ಹಾಕಿದ್ರಲ್ಲ, ಅದು ಸಾಕು. ನಿಮಗೆ ತಾಕತ್ತಿದ್ರೆ ಉಪೇಂದ್ರ ಅವರೇ, ನೀವು ಡಬ್ಬಿಂಗ್ ಬರೋಕ್ ಬಿಡಿ, ಇಲ್ಲ ಒಂದ್ ಕೆಲಸ ಮಾಡಿ ತೆಲುಗುದಲ್ಲಿ ಹೋಗಿ ಸೆಟ್ಲ್ ಆಗಿ. ನಿಮ್ ಸಿನಿಮಾ ಹೆಂಗಿದ್ರು ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತಲ್ಲ, ಮತ್ತೆ ತಲೆ ಕೆಡಿಸ್ಕೊತಾ ಇದ್ದೀರಾ? ನಾನು ಕೇಳ್ತಾ ಇರೋದು, ನೀವು ಕನ್ನಡ ಸಿನಿಮಾ ಯಾಕೆ ಮಾಡ್ತಾ ಇದ್ದೀರಾ, ಯಾಕೆ ಮಾಡ್ಬೇಕು? ನಾನು ಕೇಳ್ತಾ ಇರೋದು ತೆಲುಗುದಲ್ಲಿ ತೆಲುಗು ಸಿನಿಮಾ ಮಾಡ್ರಿ. ನಿಮ್ ಹೆಂಗಿರು ಫುಲ್ ಕರ್ನಾಟಕ ತುಂಬಾ ತೆಲುಗುದಲ್ಲೇ ಸಿನಿಮಾ ಬರ್ತಾ ಇದಾವೆ, ಹಂಗಿದ್ಮ ನೀವ್ಯಾಕೆ ತಲೆ ಕೆಡಿಸ್ಕೊಂಡು ಕನ್ನಡ ಇಷ್ಟೆಲ್ಲ ಕಷ್ಟಪಟ್ಟು ಖರ್ಚು ಮಾಡ್ಕೊಂಡು ಕಷ್ಟಪಟ್ಟು ಕನ್ನಡ ಭಾಷೆನೆಲ್ಲ ನೀವಲ್ಲಿ ಡಬ್ ಮಾಡೋದು, ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಸರ್. ನೀವು ಮಾಡಿ ಶಿವಣ್ಣ ಅವರ, ನೀವು ತಮಿಳಲ್ಲಿ ಆಕ್ಟ್ ಮಾಡಿ ಸರ್, ನಾವು ಸಪೋರ್ಟ್ ಮಾಡ್ತೀವಿ ನಿಮ್ಗೆ, ಫುಲ್ ಸಪೋರ್ಟ್ ನಿಮ್ಗೆ. ಹೇಗಿದ್ರು ಇಡೀ ಕರ್ನಾಟಕ ತುಂಬಾ ತಮಿಳು ತೆಲುಗು ಓಡಾಡ್ತಾ ಇದೆ, ನಾವೇ ನೋಡ್ತೀವಿ. ಹೇಗಿದ್ರು ನಮ್ಮ ಹೀರೋಗಳೇ ಅಲ್ವಾ ನೀವೇನು? ನೀವನ್ನ ಬೆಳೆಸೋರು ನಾವೇ. ಇವನ್ ನಮ್ಮ ತಮಿಳ್ನಾಡಿಗೆ ಹೋದ್ರು ನಾವು ನಿಮ್ಮನ್ನೇ ಬೆಳೆಸ್ತೀವಿ. ನಾ ಶಿವಣ್ಣ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ನಮ್ಮ ಅಭಿಮಾನಿಗಳು ಶಿವಣ್ಣ ಅಭಿಮಾನಿಗಳಿಗೂ ನಾನು ಅದನ್ನೇ ಕೇಳ್ತಾ ಇರೋದು. ಒಬ್ಬ ಹೀರೋ ಇನ್ನೊಬ್ಬ ಹೀರೋಗೆ ಹೊಡೆದ ಅಂತ ಹೇಳಿ ನನಗೂ ಬೇಜಾರಾಗಿತ್ತು. ಆ ಟೈಮಲ್ಲಿ ನಾನೇನು ಕೂಡ ಕಮೆಂಟ್ ಮಾಡಿರಲಿಲ್ಲ. ನಾವು ಇವಾಗ ಅನ್ಸುತ್ತೆ ಅದನ್ನ ಸಿನಿಮಾ ಸಿನಿಮಾ ಆಗಿ ತಗೋಬೇಕು. ಉಪೇಂದ್ರ ಅವರು ಶಿವಣ್ಣ ಅವರಿಗೆ ಹೊಡೆದಿದ್ದಾರೆ, ಚಾಕು ಹಾಕಿದ್ದಾರೆ ಪ್ರೀಚರ್ ಸಿನಿಮಾದಲ್ಲಿ. ನಾವು ಅವತ್ತು ಯಾರು ಧ್ವನಿವೇ ಎತ್ತಲಿಲ್ಲ. ಈ ವಿಷಯ ಬಂದ ನನಗೂ ಕೂಡ ಒಂದ್ಸ್ವಲ್ಪ ಮನಸ್ಸಿನ ನೋವು ಆಯ್ತು. ಎರಡು ಹೀರೋಗಳನ್ನು ಈಕ್ವಲ್ ಆಗಿ ತೋರಿಸ್ಬೋದಿತ್ತಲ್ವ, ಒಬ್ಬರು ಈ ಮೇಲೆ ಒಬ್ಬರ ಕೆಳಗೆ ಯಾಕೆ ಮಾಡಿದ್ರು ಪ್ರೇಮ ಅವರು ಅಂತ. ಬಟ್ ಇವತ್ತು ಅನಿಸ್ತಾ ಇದೆ ಅದನ್ನ ಸಿನಿಮಾ ಸಿನಿಮಾ ಆಗಿ ನೋಡ್ಬೇಕು ಅಂತ. ಇವರಿಗೆ ನಮ್ಮ ನೀವು ನಾವು ಅವತ್ತೆಲ್ಲ ಅಷ್ಟೆಲ್ಲ ಬಡ್ಕೊಂಡು ಕಿತ್ತಾಡ್ಕೊಂಡು ಅದು ದೊಡ್ಡ ಮಟ್ಟ ಸುದ್ದಿ ಆಯ್ತು. ಇವತ್ತು ಇವ್ರು ನೋಡಿ ಪರಭಾಷೆ ಸಿನಿಮಾಗೆ ಬಕೆಟ್ ಇಟ್ಕೊಂಡು ಇವ್ರು ಸಪೋರ್ಟ್ ಮಾಡ್ತಾ ಇದಾರೆ. ಇವತ್ತು ಯಾರು ಬರ್ತಾ ಇದಾರೆ ಇಲ್ಲಿ ಸಪೋರ್ಟ್ ಮಾಡ್ಲಿಕ್ಕೆ? ನಮ್ಮ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಯಾರು ಬರ್ತಾ ಇದಾರೆ ಹೇಳಿ? ಅಭಿಮಾನಿಗಳಿಗೆ ನಾನು ಕೇಳ್ತಾ ಇದ್ದೀನಿ, ನಾವು ಹೋಗ್ತಾ ಇದ್ದೀವಾ? ನಾವು ಯಾರು ವಿಶಾಲ್ ಬರ್ತಾ ಇದ್ದಾನ ಅಥವಾ ರಜನಿಕಾಂತ್ ಬರ್ತಾ ಇದ್ದಾನ ಅಥವಾ ಅಲ್ಲಿ ಅದನ್ನ ಶಂಕರ್ ಅವರು ಬಂದು ಇಲ್ಲಿ ಯಾರು ಕನ್ನಡ ಸಿನಿಮಾಗೆ ಇದ್ ಮಾಡ್ತಾ ಇದಾರ? ಇವಾಗ ಒಬ್ಬ ತಮಿಳು ನಟ ಕರ್ನಾಟಕಕ್ಕೆ ಬಂದು ಕನ್ನಡ ಮಾತಾಡಿದಾಗ ನಮ್ಗೆ ಖುಷಿ ಆಗುತ್ತೆ, ನಾವು ಸಂತೋಷ ವ್ಯಕ್ತಪಡಿಸ್ತೀವಿ. ಅದೇ ಥರನೇ ಒಬ್ಬ ಕನ್ನಡ ಹೀರೋ ಅಲ್ಲಿ ತಮಿಳಲ್ಲಿ ಮಾತಾಡಿದಾಗ ಅಲ್ಲಿವ್ರಿಗೆ ಸಂತೋಷ ಆಗುತ್ತೆ, ಅದು ಓಕೆ, ನನಗೆ ಗೊತ್ತಾಗುತ್ತೆ. ಇನ್ನು ನಮ್ಗೆ ಹೆಂಗೆ ಭಾಷಾ ಪ್ರೇಮನ ಅವ್ರಿಗೂ ಹಂಗೆ. ಇವ್ರನ್ನ ಕನ್ನಡದಲ್ಲೂ ಒಂದು ವಿಡಿಯೋ ಮಾಡ್ಬೋದಿತ್ತು, ಅದಿಲ್ಲ ಅಂದ್ರೆ ತಮಿಳಲ್ಲೇ ಹೇಳ್ಬೋದಿತ್ತು, ಸರ್ ಡಬ್ಬಿಂಗ್ ಮಾಡಿ ಬಿಡಿ ಸರ್, ನಮ್ಮ ಕರ್ನಾಟಕ ತುಂಬಾ ನೋಡ್ಕೋತಾರೆ ನಿಮ್ ಸಿನಿಮಾನ ಅಂತ. ಅದ್ರ ಬದ್ ನೀವೇನಂದ್ರೆ ಕಾಯ್ತಾ ಇದ್ದೀವಿ ನಿಮ್ ಸಿನಿಮಾ ನೋಡೋದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ, ಇದೆಲ್ಲ ಬೇಕಿತ್ತ ನಿಮ್ಗೆ? ಕಾಯ್ತಾ ಇದೀವಿ, ಯಾರಿಗೆ ಕಾಯ್ತಾ ಇದ್ರೆ? ನೀವು ಕಾಯ್ತಾ ಇದೀರಾ? ಯಾವಾಗ ಬುಕ್ಕಿಂಗ್ ಆಗುತ್ತೆ, ಯಾವಾಗ ಆನ್ಲೈನ್ ಅಲ್ಲಿ ಬುಕ್ ಬರುತ್ತೆ, ಬುಕ್ ಮೈ ಶೋದಲ್ಲಿ ಟಿಕೆಟ್ ಮಾಡಕ್ ಕಾಯ್ತಾ ಇದೀರಾ? ನೀವು ಫ್ಯಾಮಿಲಿ ಸಮೇತ ಹೋಗಿ ನೋಡ್ತಿದ್ದೀರಾ? ಯಾಕಂದ್ರೆ ನಿಮ್ಗೆ ತಮಿಳು ಬರತ್ರಿ, ನಮ್ಗೆ ತಮಿಳು ಬರಲ್ಲ ರೀ, ಪರ್ಫೆಕ್ಟ್. ನಮ್ಮ ಅಪ್ಪ ಅಮ್ಮಂಗಂತೂ ಬರಲ್ಲ, ನಾವು ಕನ್ನಡದಲ್ಲಿ ನೋಡ್ಬೇಕು. ಇಲ್ಲಿರೋ ಕಲಬೆರಕೆ ಅದೇ ಹೇಳಿದ್ನಲ್ಲ, ನಿಮ್ಮ ಇಂಡಸ್ಟ್ರಿಯವರು ನಮ್ಮ ಇಂಡಸ್ಟ್ರಿಯವರು ನಿಮ್ಮಂಥವ್ರು ಎಲ್ಲ ಕಲಬೆರಕೆ ಕನ್ನಡಿಗರಿಗೆ ಮಾತ್ರ ಎಲ್ಲ ಭಾಷೆನೂ ಬರುತ್ತೆ, ನಮ್ಗೆಲ್ಲ ಬರಲ್ಲ. ನೀವು ಈ ಥರ ಒರಿಜಿನಲ್ ಸಿನಿಮಾ ಬಿಟ್ಟು ಬಿಟ್ಟು ನಾವು ಈಗ ಕಲಿತಾ ಇದೀವಿ ಅಷ್ಟೇ, ಮುಂದೆ ಕಲಿತೀವಿ ಬಿಡಿ. ವಿಶ್ವವಿರೂಪಾಕ್ಷ ಶಿವಣ್ಣ ಅದನ್ನು ಮೊದಲೇ ಹೇಳಿದರು, ನೀವೇನು ಇವಾಗ ಅಯ್ಯೋ ಪರವಾಗಿಲ್ಲ, ನೀವೆಲ್ಲ ಕರೆಕ್ಟ್, ನೀವೆಲ್ಲ ಸಪೋರ್ಟ್ ಮಾಡಿ, ಕರೆಕ್ಟ್ ಇದ್ರೆ ಕರೆಕ್ಟ್ ಅಂತ ಹೇಳಿ, ತಪ್ಪಿದ್ರೆ ತಪ್ಪಂತ ಹೇಳಿ. ಅಂಧಾಭಿಮಾನ ಒಳ್ಳೇದಲ್ಲ. ನಾನು ಶಿವಣ್ಣ ಅವ್ರ ಬಗ್ಗೆ ಇರ್ಬೋದು, ಉಪೇಂದ್ರ ಅವ್ರ ಬಗ್ಗೆ, ನನಗೆ ಪರ್ಸ್ನಲ್ ಆಗಿ ನನಗೆ ವೈಯಕ್ತಿಕವಾಗಿ ಯಾವುದೇ ದ್ವೇಷ ಇಲ್ಲ. ಕನ್ನಡ ಅಂತ ಬಂದಾಗ ನಾನು ಮಾತಾಡಲೇಬೇಕಾಗುತ್ತೆ, ಯಾಕಂದ್ರೆ ಇವತ್ತು ಅವ್ರ ಸಿನಿಮಾ ಡಬ್ಬಿಂಗ್ ಆಗಿಬಿಟ್ಲಿ ಅಂತ ಶಿವರಾಜ್ಕುಮಾರ್ ಒಂದು ಮಾತು ಹೇಳಿದ್ರೆ ಸಾಕಾಗಿತ್ತು ನನಗೆ. ಇವತ್ತು ಅವ್ರಿಗೊಂದು ಕೈ ಮುಗಿಬೇಕು ಅಂತ ನನಗೆ ಅನಿಸ್ತಿತ್ತು. ಶಿವಣ್ಣ ಅವ್ರ ಮೇಲೆ ನನಗೆ ಯಾಕೆ ರೆಸ್ಪೆಕ್ಟ್ ಇದೆ ಅಂದ್ರೆ, ಇಡೀ ಇಂಡಸ್ಟ್ರಿ ಅವರನ್ನ ಜಾಸ್ತಿ ಗೌರವಿಸ್ತದೆ. ಅವ್ರು ಒಂದು ಸ್ಟ್ಯಾಂಡ್ ಆಗಿ ನಿಂತ್ಕೊಂಡ್ರೆ ಯಾವ ನನ್ನ ಮಗನ ಕೇರ್ ಮಾಡಲ್ಲ. ನಾನೇ ಹೇಳ್ತಾ ಇದ್ದೀನಿ, ಯಾವ ನಮ್ಮ ಇಡೀ ಸಿನಿ ಕನ್ನಡ ಇಂಡಸ್ಟ್ರಿ ಅವ್ರು ಯಾರು ಶಿವಣ್ಣ ವಿರುದ್ಧ ಮಾತಾಡಲ್ಲ. ಓಕೆ ಶಿವಣ್ಣ ಅವರು ನೀವು ಹೆಂಗ್ ಹೇಳ್ತೀರೋ ಹಂಗೆ ಅಂತ ಸಪೋರ್ಟ್ ಮಾಡ್ತಾರೆ. ಅಂಥದ್ರಲ್ಲಿ ಇವ್ರ ಬಾಯಿಂದ ಅದಕ್ಕೊಂದು ಸಪೋರ್ಟ್ ಬರಲ್ವಲ್ಲ, ನಮಗೆ ಬೇಜಾರಾಗಲ್ವಾ ಇದು? ಅದರಲ್ಲೂ ಇವ್ ಕನ್ನಡ ರಾಜ್ಯೋತ್ಸವ ಈ ಟೈಮಲ್ಲಿ ಬೇಕಿತ್ತ ಇದೆಲ್ಲ? ನಾನು ಕೇಳ್ತಾ ಇರೋದು, ಇವರೆಲ್ಲ ನವೆಂಬರ್ ತಿಂಗಳು ಕನ್ನಡಿಗರು ಅಂತ, ನವೆಂಬರ್ ತಿಂಗಳಲ್ಲಿ ಇವ್ರು ಕನ್ನಡ ಬರಲ್ವಲ್ಲ ಇವರು ಕರೆಕ್ಟ್ ಆಗಿ, ನನಗೆ ಅದು ಬೇಜಾರಾಗ್ತಾ ಇರೋದು. ದಯವಿಟ್ಟು ಸ್ನೇಹಿತರೆ, ನನ್ನ ಮನಸ್ಸಿನ ನನಗೆ ಅನಿಸಿರೋದನ್ನ ನಾನು ಹೇಳಿದ್ದೀನಿ. ನಿಮ್ಗೇನಾದ್ರೂ ಬೇಜಾರಾಗಿದ್ರೆ ಅವ್ರ ಅಭಿಮಾನಿಗಳಿಗೆ ನೀವು ಅರ್ಥ ಮಾಡ್ಕೊಳ್ಳಿ, ನನ್ನನ್ನು ಕ್ಷಮಿಸಿ ಅಂತ ನಾನು ಹೇಳಲ್ಲ. ಒಬ್ಬ ಕನ್ನಡಿಗಳಿಗೆ ನಂಗೆ ನೋವು ಇದೆ, ರಾತ್ರಿ 12 ಗಂಟೆಗೆ ಫೇಸ್ಬುಕ್ ಆನ್ ಮಾಡ್ತಾ ಇದ್ದೀನಿ, ಈ ವಿಡಿಯೋ ವೈರಲ್ ಆಗ್ತಾ ಇದೆ, ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ನಾನು 12 ಗಂಟೆಗೆ ಪೋಸ್ಟ್ ಹಾಕಿದ್ದೀನಿ, ನಾನು ತುಂಬ ಬೇಜಾರಾಯ್ತು, ಅದಕ್ಕೆ ಲೈವ್ ಬರ್ಬೇಕು ಅಂತ ಬಂದಿದ್ದೀನಿ. ನಾನು ಯಾವ ಬಗ್ಗೆನೂ ನಾನು ಕೆಟ್ಟದಾಗಿ ಮಾತಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ. ನಾವೇ ಅಲ್ವಾ ಅವರನ್ನು ಬೆಳೆಸಿರೋದು, ನಮ್ಮ ಹೀರೋಗಳು ನಾವು. ಇಲ್ಲಿ ಯಾರಾದರೂ ನಮ್ಮ ಶಿವಣ್ಣ ಬಗ್ಗೆ, ನಮ್ಮ ಉಪೇಂದ್ರ ಅವ್ರ ಬಗ್ಗೆ, ನಮ್ಮ ಸುದೀಪ್ ಅವ್ರ ಬಗ್ಗೆ, ಯಶ್ ಅವ್ರ ಬಗ್ಗೆ ಒಬ್ಬರು ಯಾರಾದರೂ ಬ್ಯಾಡ್ ಕಮೆಂಟ್ ಮಾಡಿದರೆ ನಮ್ಗೆ ಹೆಂಗೆ ಉರಿಯತ್ತು ಗೊತ್ತಾ? ಇಲ್ಲಿ ತಮಿಳು ತೆಲುಗುದವರು ನಾವು, ನಮ್ಮ ವಿಷ್ಣುವರ್ಧನ್, ನಮ್ಮ ರಾಜ್ಕುಮಾರ್, ನಮ್ಮ ಶಂಕರ್ನಾಗ್ ಅಂತ ನಾವು, ನಮ್ಮ ಶಿವರಾಜ್ಕುಮಾರ್ ಅಂತ ನಾವಿಲ್ಲಿ ಸಪೋರ್ಟ್ ಕೊಟ್ಕೊಂಡು ಇವ್ರ ಹತ್ರ ವಾದ ಮಾಡ್ತೀವಿ.
ಬಟ್ ನಮ್ಗೆ ಗೊತ್ತಿರತ್ತೆ ನೀವು ಎಂತ ಕೆಲಸ ಮಾಡ್ತಾ ಇದ್ರೆ ನಮ್ಗೋಸ್ಕರ. ಆದ್ರೆ ನಾವು ಅವ್ರ ಹತ್ರ ತೋರಿಸ್ಕೊಳಕ್ ಆಗಲ್ವಲ್ಲ, ಅವ್ರ ಎದುರು ನಾವು ನಿಮ್ಗೆ ಸಪೋರ್ಟ್ ಮಾಡ್ಬೇಕು. ಆದ್ರೆ ನೀವು ಮಾಡ್ತಾ ಇರೋದೇನು, ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ರ ನೀವೆಲ್ಲ ಸೇರ್ಕೊಂಡು? ಇಲ್ಲ ತಾನೆ, ತುಂಬಾ ಬೇಜಾರಾಗತ್ತೆ ಸರ್. ನಾನು ಅರ್ಧ ಮಾತು ಕೇಳ್ಕೊಂಡು ಯಾರೋ ಕಾಮೆಂಟ್ ಮಾಡಬೇಡಿ, ಪೂರ್ತಿಯಾಗಿ ಕೇಳಿ ನಾನು ಏನ್ ಹೇಳಿದ್ದೀನಿ ಅಂತ. ದಯವಿಟ್ಟು ಕನ್ನಡಿಗರ ನಾನು ಇಷ್ಟೇ ಕೇಳ್ಕೊಳ್ಳೋದು, ಇಂಥವ್ರ ಸಿನಿಮಾ ನಾವು ನೋಡೋದು ಬೇಡ. ನಾವು ತಮಿಳು, ತೆಲುಗು, ಮಲಯಾಳಂ ಅರ್ಥ ಆಗಲ್ಲ, ಇನ್ಮೇಲೆ ನಾನು ಅದನ್ನು ಅರ್ಥ ಮಾಡಿಕೊಂಡು ಕಷ್ಟಪಟ್ಟು ಸಿನಿಮಾ ನೋಡೋಕ್ಕೆ ಪ್ರಯತ್ನ ಪಡ್ತೀನಿ. ಹಿಂದಿ ಓಕೆ ಬರುತ್ತೆ, ಭಾಷೆ ಕಲಿಯೋದ್ರ ಬಗ್ಗೆ ನಾನು ಮಾತಾಡಲ್ಲ. ಪ್ರತಿಯೊಬ್ಬ ಮನುಷ್ಯನ 100 ಭಾಷೆ ಕಲಿಬೋದು. ನಮ್ಮ ಮಾತೃಭಾಷೆನ ಪ್ರೀತಿ ಮಾಡಬೇಕು. ಪಕ್ಕದ ಮನೆ ಆಂಟಿ ಅಥವಾ ಇನ್ಯಾರೋ ಒಬ್ಬ ಹೆಣ್ಣನ್ನು ನಾವು ಗೌರವಿಸ್ಬೋದು ಅಷ್ಟೇ, ನಮ್ಮಮ್ಮನ ಮಾತ್ರ ನಾವು ಅಷ್ಟು ಪ್ರೀತಿ ಮಾಡೋಕ್ಕೆ ಸಾಧ್ಯ? ಅದು ಎಲ್ಲರ ಮನಸ್ಸಲ್ಲೂ ಇರಬೇಕು. ಇಂಗ್ಲೀಷನ್ನು ಮಧ್ಯೆ ಬಳಸಿದ ತಕ್ಷಣ ಅವ್ನು ಕನ್ನಡಿಗ ಅಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಸಂಪೂರ್ಣ ಕನ್ನಡ ಮಾತಾಡೋದನ್ನೇ ಪ್ಯೂರ್ ಕನ್ನಡಿಗ ಅಂತಲೂ ನಾನು ಹೇಳೋಕ್ಕಾಗಲ್ಲ. ಮತ್ತೆ ಮತ್ತೆ ಈ ಡಬ್ಬಿಂಗ್ ಬಗ್ಗೆ ಮಾತಾಡೋಕೆ ನನಗೂ ಬೇಜಾರಾಗ್ತಾ ಇದೆ. ಇದನ್ನು ಆದಷ್ಟು ಎಲ್ಲರೂ ಶೇರ್ ಮಾಡಿ, ನಾನೇನಾದ್ರು ಹೇಳಿ ತಪ್ಪಿದ್ಯಾ ನೀವು ಕಮೆಂಟ್ ಮಾಡಿ. ಅಭಿಮಾನ ಇಟ್ಕೊಂಡು ನಾನು ಕಮೆಂಟ್ ಮಾಡಬೇಡಿ, ಒಬ್ಬ ಹೀರೋನ ಅಭಿಮಾನ ಇಟ್ಕೊಂಡು ನಾನು ಕೆಟ್ಟ ಕಮೆಂಟ್ ಮಾಡಬೇಡಿ ನಾನು ಕೇಳ್ತಾ ಇರೋದು. ಒಬ್ಬ ಕನ್ನಡಿಗನಾಗಿ ವಿಚಾರ ಮಾಡಿ ಸರ್, ನಾನು ಡಬ್ಬಿಂಗ್ ಬೇಡವಾ ನಾವು ಕೇಳ್ತಾ ಇರೋದು. ತುಂಬಾ ಅಂದ್ರೆ ತುಂಬಾ ಬೇಜಾರಾಗಿ ನಾನು ಇವತ್ತು ಲೈವ್ ಬರಬೇಕು ಅಂತ ಬಂದಿದ್ದೀನಿ. ಆಕ್ಚುಲಿ ಲೈವ್ ಬರೋ ಇದ್ರಲ್ಲಿ ಇಲ್ಲ ನಾನು ಇವತ್ತು, ಇದು ನನ್ನ ಮನಸ್ಸಲ್ಲಿರೋದನ್ನ ನಾನು ಹೇಳ್ಕೋಬೇಕು, ಅದಕ್ಕೋಸ್ಕರ ಬಂದಿದ್ದೀನಿ. ದಯವಿಟ್ಟು ನಮ್ಮ ಸಿನಿಮಾಗಳನ್ನೇ ನಾವು ಬೆಂಬಲಿಸೋದು ಬೇಡ. ಪರಭಾಷಾ ಸಿನಿಮಾಗಳಿಗೆ ಜೈ ಅನ್ನನ, ಓಕೆನಾ? ನಮ್ಮ ಆಲ್ರೆಡಿ ನಮ್ಮ ಭುವನೇಶ್ವರಿ ತಾಯಿಗೆ ನಾವು ಅವಮಾನ ಮಾಡ್ತಾ ಇದೀವಿ. ಆ ಅಮ್ಮ ಅನ್ಕೊಂಡ್ಬಿಟ್ಟಿದ್ದಾಳೆ ನನ್ನ ಪರಿಸ್ಥಿತಿ ಈ ಮಟ್ಟಕ್ಕೆ ತಂದ್ಬಿಟ್ಟಿದ್ದಾರೆ ನಮ್ಮ ಇಂಡಸ್ಟ್ರಿಯವರು ಅಂತ. ಕನ್ನಡ ಬೆಳೆಯೋಕೆ ಬೇಜಾನ ಒಂದು ಅವಕಾಶ ಇತ್ತು ಡಬ್ಬಿಂಗ್ ಬಂದಿದ್ರೆ, ಇವತ್ತು ಕನ್ನಡ ಎಲ್ಲೋ ಹೋಗ್ಬಿಡ್ತಿತ್ತು. ಬಟ್ ಯಾರೂ ಅದಕ್ಕೆ ಅವಕಾಶ ಕೊಡ್ತಿಲ್ಲ. ನನ್ನ ಪ್ರಕಾರ ಇರುವಂತ ಡಾಂಬಿಕ ಕನ್ನಡಿಗರು ಅಂತಾರೆ, ಬಟ್ ಬೇಡ, ಅದು ನಾನು ಹೇಳಕ್ ಇಷ್ಟಪಡಲ್ಲ. ನಿಜವಾಗಿ ಇವರಲ್ಲಿ ಕನ್ನಡ ಪ್ರೇಮ ಅಂತಿದ್ರೆ ಡಬ್ಬಿಂಗ್ ಬರೋಕೆ ಅವಕಾಶ ಮಾಡಿಕೊಡ್ತಾರೆ. ಇಲ್ಲ ಅಂದ್ರೆ ನಾವೇ ಇವ್ರಿಗೆ ಬುದ್ಧಿ ಕಲ್ಸೋಣ, ನಾವು ಇವ್ರ ಸಿನಿಮಾನ ತಿರಸ್ಕರಿಸಿ ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಇಂಗ್ಲಿಷ್ ಸಿನಿಮಾಗಳನ್ನ ನಾವು ಅದೇ ಭಾಷೆಯಲ್ಲಿ ಚಿತ್ರಮಂದಿರಗಳಿಗೆ ಹೋಗಿ 200, 300, 400 ಕೊಟ್ಟು ಅವ್ರ ಸಿನಿಮಾ ನೋಡೋಣ. ಇವ್ರ ಸಿನಿಮಾಗೆ ಮಾತ್ರ 1 ರೂಪಾಯಿನೂ ಖರ್ಚು ಮಾಡಬೇಡಿ, ನಾನು ಹೇಳ್ತಾ ಇದ್ದೀನಿ. 1 ರೂಪಾಯಿ ಖರ್ಚು ಮಾಡಬೇಡಿ, ಪುಕ್ಸಟೆ ಬರುತ್ತೆ ಯೂಟ್ಯೂಬಲ್ಲಿ, ನೆಟ್ ಹಾಕ್ಸ್ಕೊಂಡಿರ್ತೀರ 1 GB ಡೌನ್ಲೋಡ್ ಮಾಡ್ಕೊಳ್ಳಿ, ಮಾರನೇ ದಿವಸ ನೋಡಿ. ಏನು ಒಂದು 15 ದಿವಸ, 1 ತಿಂಗಳು ಬಿಟ್ಟು ನೋಡಿದ್ರೆ ಏನು ದಂಡ ಆಗಲ್ಲ ಅಲ್ವಾ? ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇವ್ರ ಸಿನಿಮಾಗಳು ಆಲ್ರೆಡಿ ಕದ್ದು ಕದ್ದು ಮಾಡಿರ್ತಕ್ಕಂಥ ಸಿನಿಮಾಗಳೇ. ನೀವು 4-5 ಸಿನಿಮಾಗಳನ್ನವರು ಸೇರಿಸಿರ್ತಾರೆ, ಇಲ್ಲ ಉಪೇಂದ್ರನ್ ಅಂತವ್ರಾದ್ರೆ ಒಂದು ಕರೆಕ್ಟ್ ಕಾಪಿ ತಗೊಂಡು ಇಲ್ಲಿ ಪೇಸ್ಟ್ ಮಾಡಿರ್ತಾರೆ, ಅಲ್ಲ ಅವಶ್ಯಕತೆ ಇಲ್ಲ ನಮಗೆ, ನಾನು ಹೇಳ್ತಾ ಇರೋದು. ದಯವಿಟ್ಟು ಕನ್ನಡಿಗರೇ ಇಷ್ಟೇ ನಾನು ಕೇಳ್ಕೊಳ್ಳೋದು, ಡಬ್ಬಿಂಗ್ ಬಂದ್ರೆ ಇವರಿಗೆಲ್ಲರಿಗೂ ನಾವು ಸಪೋರ್ಟ್ ಮಾಡೋಣ, ಡಬ್ಬಿಂಗ್ ಬರಲಿಲ್ಲ ಯಾವನಿಗೂ ಸಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಧನ್ಯವಾದಗಳು.